ಸುಮಾರು 850 ವರ್ಷದ ಇತಿಹಾಸ ಇದು. ಪಾಂಡವರು ವನವಾಸಕ್ಕೆ ಬರಬೇಕಾದ್ರೆ ನಂದಿಯಿಂದ ಕೈವಾರಕ್ಕೆ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಯಾವ ರೀತಿಯೋ ಅದೇ ರೀತಿಯಾಗಿ ಅವರು ವನವಾಸ ಬರಬೇಕಾದ್ರೆ ಅವರು ಇಲ್ಲೇ ನೆಲೆಗೊಂಡು ಆ ಶಿವನು ಉದ್ಭವ ಮೂರ್ತಿಯನ್ನ ಪೂಜೆ ಮಾಡಿ ಕುಂತಿ ಮಾತೆ ಪೂಜೆ ಮಾಡಿರ್ತಕ್ಕಂಥ ಲಿಂಗ ತುಂಬಾ ಒಂದು ಪವರ್ ಆದ ಲಿಂಗ. ಅದು ನಾವು ಏನು ಒಂದು ಬೇಡಿಕೆ ಇದ್ರೆ ಆ ಬೇಡಿಕೆಯನ್ನ ಈಡೇರಿಸ್ತಕ್ಕಂಥ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿ. ಈ ಜ್ಯೋತಿರ್ಲಿಂಗಗಳಲ್ಲಿ ಏನು ಶಕ್ತಿ ಇದೆಯೋ ಅದೇ ಶಕ್ತಿ ಶಿವನಲ್ಲಿದೆ. ಈ ನಮ್ಮ ಗ್ರಾಮದಲ್ಲಿ ಈಗ ನವರಾತ್ರಿಯಲ್ಲಿ ನಾವು ಅಖಂಡವನ್ನ ಎತ್ತಿದ್ದೀವಿ, ಈಗಲೂ ಆ ಅಖಂಡ ಜ್ಯೋತಿ ಉರಿತಿದೆ. ಅದೇ ರೀತಿಯಾಗಿ ಎಲ್ಲಾ ಕಾರ್ಯಕ್ರಮಗಳು ಎಲ್ಲರ ಸಹಕಾರ, ಗ್ರಾಮಸ್ಥರು ಅದೇ ರೀತಿಯಾಗಿ ಇನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಹಕಾರದಿಂದ ಈ ಕಾರ್ಯಕ್ರಮ ಇದುವರೆಗೂ ನಡೆದು ಇಲ್ಲಿವರೆಗೂ ಬಂದಿದೆ. ಸುಮಾರು ಡಿಸೆಂಬರ್ನಲ್ಲಿ ಪ್ರಾರಂಭವಾದಂತ ಈ ಪೇಂಟ್ ಕಾರ್ಯಕ್ರಮ, ಈ ಪೂಜಾ ಕಾರ್ಯಕ್ರಮ ಇದುವರೆಗೂ ಈ ಪರಮೇಶ್ವರನಲ್ಲಿ ಶಕ್ತಿ ಇರೋದ್ರಿಂದ ಈ ಎಲ್ಲಾ ರೀತಿಯಾದಂತ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನೆರವೇರಿದೆ. ಆದ್ದರಿಂದ ಆ ಶಿವನು ಎಲ್ಲರಿಗೂ ಇಡೀ ವಿಶ್ವದ ಎಲ್ಲಾ ವಿಶ್ವದ ಜ್ಯೋತಿರ್ಲಿಂಗಗಳು, ನಮ್ಮ ಭಾರತದಲ್ಲಿ ಯಾವ ರೀತಿ ಜ್ಯೋತಿರ್ಲಿಂಗಗಳಲ್ಲಿ ಶಕ್ತಿ ಇದೆಯೋ ಅದೇ ರೀತಿಯಾಗಿ ಈ ಕುಂತಿ ಮಾತೆ ಪೂಜೆ ಮಾಡಿರ್ತಕ್ಕಂತಹ ಲಿಂಗದಲ್ಲಿ ತುಂಬಾ ಶಕ್ತಿ ಇದೆ. ಆ ಶಿವನು ಇಡೀ ವಿಶ್ವಕ್ಕೆ ಎಲ್ರಿಗೂ ಒಳ್ಳೇದ್ ಮಾಡಲಿ, ಆ ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ. ನಂಜುಂಡ ಮೂರ್ತಿ ನಾವು ಈ ಪೂರ್ವನಿಂದ ನಮ್ಮ ತಾತ ಮುತ್ತಾತಂದಿರು ಆ ಕೆರೆ ಕಟ್ಟೆ ಕೆರೆ ಮಾಡ್ಬೇಕಾದ್ರೆ ಅಲ್ಲಿತ್ತಂತೆ ಈ ಶಿವಲಿಂಗ ಕೆರೆ ಮಾಡ್ಬೇಕಾದ್ರೆ ಅದನ್ನ ಅಲ್ಲಿ ಇಟ್ಬಿಟ್ಟು ಅಲ್ಲೇ ಪೂಜೆ ಮಾಡ್ತಾ ಇದ್ರಂತೆ. ಆಮೇಲೆ ಗ್ರಾಮಸ್ಥರೆಲ್ಲ ಹಳೆ ದೇವಸ್ಥಾನ ಮಾಡಿದ್ರು, ಮುಂದಿನ ದೇವಸ್ಥಾನ ಅದಾದ್ಮೇಲೆ ಈಗ 2002ರಲ್ಲಿ 22 ವರ್ಷ ಆಯ್ತು ಇದು ನಿರ್ಮಾಣ ಆಗಿ. ಅದು ಜೀರ್ಣೋದ್ಧಾರ ಈ ನಂಜಾರೆಡ್ಡಿ ಕುಟುಂಬದವರು ಹಾಗೆ ಗ್ರಾಮಸ್ಥರೆಲ್ಲರಿಂದ ಈ ದೇವಸ್ಥಾನ ನಿರ್ಮಾಣ ಕಾರ್ಯ ಆಯ್ತು. ಅವಾಗಿನಿಂದ ಎಲ್ಲಾ ಪೂಜಾ ಕಾರ್ಯಕ್ರಮಗಳು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಗ್ರಾಮಸ್ಥರಿಂದ. ಅದೇ ರೀತಿಯಾಗಿ ಬಹಳ ಶಕ್ತಿ ಇದೆ, ನಾವು ನಂಬಿದ್ದೀವಿ. ಈಗ ನಮ್ಮ ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕಾದ್ರೂ ಶಿವನೇ ಕಾರಣ. ನಮ್ಮ ಇದು ಈಗ ನಮ್ಮ ಮಕ್ಕಳು ಈ ಭಗವಂತನ ಕುರುಹುಗಳು ಆ ಬ್ರಿಟಿಷರ ಕಾಲದಲ್ಲಿ ನಾವು ಈ ದೇವಸ್ಥಾನ ನಿರ್ಮಾಣ ಮಾಡಬೇಕಾದ್ರೆ ಒಂದು ಇದು ಶಿವ ಇದು ಪೀಠದ ಕೆಳಗಡೆ ಇದು ಅವತ್ತು ಹುಣ್ಣಿಮೆ ದಿನ ಎರಡು ನಾಗರಾವ್ ಇತ್ತು ಅವತ್ತಿನ ದಿವಸ. ಆಮೇಲೆ ಒಂದು ನಾಣ್ಯ ಇತ್ತು ತೆಗಿಬೇಕಾದ್ರೆ ಪೀಠ. ಆದ್ರಿಂದ ಅವತ್ತಿನ ದಿವಸ ಬಿಟ್ಟುಬಿಟ್ಟು ಶಾಂತಿ ಮಾಡಿ ಮತ್ತೆ ಮೂರನೇ ದಿವಸ ದೇವಸ್ಥಾನ ಹಳೆ ದೇವಸ್ಥಾನ ನಿರ್ಮಾಣ ಮಾಡ್ಬೇಕಾದ್ರೆ ಆಮೇಲೆ ಒಂದು ಶೆಡ್ ಮಾಡಿ ಆ ತೊಟ್ಟಿಯಲ್ಲಿ ಆ ಶಿವನನ್ನ ಇಟ್ಟು ನಾವು ಇದು ಕಾರ್ಯಕ್ರಮ ಕಟ್ಟಡದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ.